ಆಯಾ ಪಕ್ಷದಲ್ಲಿ ಇದ್ದಾಗ ಅವರ ನಾಯಕರ ವಿರುದ್ಧ ಯಾವುದೇ ಮಾತನಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಆದರೆ ಪಕ್ಷ ಬಿಟ್ಟ ತಕ್ಷಣ ಬೇರೆ ಪಕ್ಷಕ್ಕೆ ಬಂದ ನಂತರ ಮುಂಚೆ ಇದ್ದಂತ ಪಕ್ಷದಲ್ಲಿ ಇರುವಂತ ಎಲ್ಲ ಲೋಪದೋಷಗಳನ್ನು ಅವರ ಅನಿಸಿಕೆಗಳನ್ನು ಮುಕ್ತವಾಗಿ ಹೇಳ್ಕೊಳ್ತಾ ಇರ್ತಾರೆ ಅಂಥದಕ್ಕೆ ಒಂದು ಪೂರಕವಾದಂತ ಸುದ್ದಿ ಏನದು ಶಿವಮೊಗ್ಗ ತುಮಕೂರು ಹೈವೇ ಕ್ರೆಡಿಟ್ಗೆ ಬಿಜೆಪಿ ಶಿವಮೊಗ್ಗ ಮತ್ತು ತುಮಕೂರು ಹೈವೇ ಕ್ರೆಡಿಟ್ ಬಿಜೆಪಿಗೆ ಕೊಟ್ಟಿದ್ದಾರೆ ಮುದ್ದಹನುಮೇಗೌಡ ಓಕೆ ಮುದ್ದಹನುಮೇಗೌಡ ಇವರು ಕಾಂಗ್ರೆಸ್ ಅಲ್ವೇನ್ರಿ ಅಂತ ಇಲ್ಲ ಅವರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಬಳಿಕ ಮಾಜಿ ಸಂಸದ ಈ ರೀತಿಯಾದಂಥ ವಾಗ್ದಾಳಿ ನಡೆಸ್ತಾ ಇದ್ದಾರೆ ತುಮಕೂರು ಗ್ರಾಮಾಂತರದಲ್ಲಿ ನಡೆದಂಥ ಮಹಿಳಾ ಸಮಾವೇಶದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕಾಮಗಾರಿಗೆ ಮೂಲ ಕಾರಣ ಶೋಭಾ ಕರಂದ್ಲಾಜೆ ಅವರು ಓಕೆ ನಾನು ವಿರೋಧ ಪಕ್ಷದಲ್ಲಿದ್ದರು ಎಲ್ಲರೂ ಸಪೋರ್ಟ್ ಮಾಡಿದ್ರು ಹಾಗಾಗಿ ಈ ದೇಶಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವ ಅನಿವಾರ್ಯ ಅದೇ ಕಾರಣಕ್ಕೆ ನಾನು ಬಿಜೆಪಿ ಸೇರ್ಪಡೆಗೊಂಡೆ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಸಮರ್ಥ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಾಯಕ ಅಲ್ಲ ತನ್ನನ್ನೇ ತಾನು ಸರಿಯಾಗಿ ನೋಡ್ಕೊಳ್ಳದವನಿಗೆ ದೇಶವನ್ನು ನೋಡ್ಕೊಳ್ಳೋ ಶಕ್ತಿ ಎಲ್ಲರೂ ಇರುತ್ತೆ ಖಂಡಿತವಾಗ್ಲೂ ಇಲ್ಲ ಅನ್ನೋದು ಮುದ್ದಹನುಮೇಗೌಡರ ವಾದ ರಾಹುಲ್ ಗಾಂಧಿ ವಿರುದ್ಧ ಮಾಜಿ ಸಂಸದ ಮುದ್ದಹನುಮೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಓಕೆ ಹೈವೇ ಕ್ರೆಡಿಟ್ ಬಿಜೆಪಿಗೆ ಸೇರಬೇಕು ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ ಓಕೆ ಯಾರು ಮುದ್ದಹನುಮೇಗೌಡರು ಮಾಜಿ ಸಂಸದರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಜಯಶಾಲಿ ಆದಂಥವರು ಈಗ ಭಾರತೀಯ ಜನತಾ ಪಕ್ಷದ ಸೇರ್ಪಡೆಯಾದ ನಂತರ ಮುದ್ದಹನುಮೇಗೌಡರು ಈ ರೀತಿ ಹೇಳ್ತಾ ಇದ್ದಾರೆ ಓಕೆ ಇಂತಹ ಅನೇಕ ಘಟನಾವಳಿಗಳನ್ನು ಉದಾಹರಣೆಗಳನ್ನು ನೀವು ಕೂಡ ಗಮನಿಸಿರ್ಬೋದು ಆಯಾ ಪಕ್ಷಕ್ಕೆ ಹೋದ ನಂತರ ಅದರ ಪ್ರಕಾರನೇ ವರ್ತಿಸಬೇಕಲ್ವೇ ಇನ್ನು ಈಗ ಭಾರತೀಯ ಜನತಾ ಪಕ್ಷದವ್ರನ್ನ ವಿರೋಧ ಮಾಡೋಕ್ಕಾಗತ್ತಾ ಈಗ ಆ ಪಕ್ಷದಲ್ಲಿ ಇದ್ದುಕೊಂಡು ಇಲ್ಲ ಅನ್ನೋದು ಕಟು ಸತ್ಯ ಮತ್ತು ವಾಸ್ತವ ಹಾಗಾಗಿ ಈ ದೇಶಕ್ಕೆ ಅನಿವಾರ್ಯ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವ ಏನು ಮಾಡಬೇಕಾಗಲ್ಲ ಇವತ್ತು ಬಹಳ ನಮಗೆ ನೋವಾಗುತ್ತೆ ಈ ರಾಷ್ಟ್ರದ ಆಡಳಿತವನ್ನ ತಗೋಬೇಕು ಅಂತ ಒಬ್ಬ ಯುವ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಬೇರೆ ದೇಶಕ್ಕೆ ಹೋಗಿ ನಮ್ಮ ರಾಷ್ಟ್ರದ ಪ್ರಜಾಪ್ರಭುತ್ವದ ಬಗ್ಗೆ ಟೀಕೆಯನ್ನು ಮಾಡತಕ್ಕಂತ ಒಬ್ಬ ವ್ಯಕ್ತಿಗೆ ಇವತ್ತು ಈ ದೇಶದ ಜವಾಬ್ದಾರಿಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ತನ್ನನ್ನೇ ತಾನು ಸರಿಯಾಗಿ ನೋಡ್ಕೊಳ್ಳಕಾಗದಂತ ವ್ಯಕ್ತಿಗೆ ಈ ದೇಶವನ್ನು ನೋಡ್ಕೊಳ್ತಕ್ಕಂತ ಶಕ್ತಿ ಇಲ್ಲ ಹಾಗಾಗಿ ಈ ದೇಶದ ಹಿತದೃಷ್ಟಿಯಿಂದ ಹಾಗಾಗಿ ಈ ದೇಶಕ್ಕೆ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ